ಸಿ 76 ವರ್ಷದ ಶ್ರೀನಿವಾಸ್ ಪ್ರಸಾದ್ ಏನಿಲ್ಲ ಅನ್ನೋ ಸುದ್ದಿ ತಿಳಿತಾ ಇದ್ದಂತೆ ಪ್ರಧಾನಿ ಮೋದಿ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಸಾಮಾಜಿಕ ನ್ಯಾಯದ ಚಾಂಪಿಯನ್ ಆಗಿದ್ದಂಥವರು, ಅವರ ಕುಟುಂಬಕ್ಕೆ ಆ ದುಃಖ ಭರಿಸುವಂತಹ ಶಕ್ತಿಯನ್ನ ದೇವರು ನೀಡಲಿ ಅಂತ ಹೇಳೋದ್ರ ಮುಖಾಂತರ ಮೊನ್ನೆ ಮೋದಿ ಆ ಭಾಗದ ಸಮಾವೇಶಕ್ಕೆ ಹೋದಂತಹ ಸಂದರ್ಭದಲ್ಲೂ ಕೂಡ ಹೊಗಳಿದ್ರು ಮೋದಿ ಅವ್ರನ್ನ ಶ್ರೀನಿವಾಸ್ ಪ್ರಸಾದ್ ಅವರು. ಬಟ್ ವೇದಿಕೆಯನ್ನ ಹಂಚ್ಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ, ಕಾರಣ ಇದೇ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ಮೋದಿ ಬಂದರೂ ಕೂಡ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಬಟ್ ಸುದ್ದಿ ತಿಳಿತಾ ಇದ್ದಂತೆ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವರ ನಿಧನಕ್ಕೆ ಕುಟುಂಬಕ್ಕೆ ಆ ನೋವನ್ನು ಭರಿಸುವಂತಹ ಶಕ್ತಿ ಕೊಡಲಿಯ ದೇವರು. ಸಾಮಾಜಿಕ ನ್ಯಾಯದ ಚಾಂಪಿಯನ್ ಆಗಿದ್ದರು, ತತ್ವ ಸಿದ್ಧಾಂತಗಳಲ್ಲಿ ಎಂದಿಗೂ ಕೂಡ ಅವರು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಇರಲಿಲ್ಲ. ಅಂತಹ ಅಪರೂಪದ ರಾಜಕಾರಣಿ ನಮ್ಮನ್ನು ಬಿಟ್ಟು ಹೋಗಿರುವಂಥದ್ದು ಇದೀಗ ಎಲ್ರಿಗೂ ಆ ದುಃಖವನ್ನು ಭರಿಸುವಂತಹ ಶಕ್ತಿ ದೇವರು ಕೊಡಲಿ ಅಂತ ಟ್ವೀಟ್ ಮಾಡಿದ್ದಾರೆ.